ನಮ್ಮ ಹೋರಾಟ ನ್ಯಾಯ ಸಿಗುವ ತನಕ ಪ್ರಾಣ ಬಿಡೆವು, ಬಿಟ್ಟೆವು ಜಾಗ ಬಿಡೆವು. ಬದುಕುವ ಬದಲು ಸಾಯುವುದೇ ಮೇಲೆ. ಇಲ್ಲಿಯವರಿಗೆ ನೀರು ಕುಡಿದ್ಬೇಡ, ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಹೊಳಿ ನೀರೇ ಕುಡಿ, ಆ ನೀರು ಕುಡಿಯೋರಿಗೆ ಸೇರ್ತೀವಿ. ಪದೇ ಪದೇ ಬಂದು ನಾನು ಸರ್ಕಾರಿ ಕೆಲಸಕ್ಕೆ ಬೇರೆ ಪ್ರದೇಶ ಜನ ನಿಬಿಡ ಪ್ರದೇಶದಲ್ಲಿ ನೀವು ಮಾಡುವುದೇ ಹೋದಾದ್ರೆ ಬೇಕಾದ್ರೆ ನಾವು ಒಂದಿನ ಸಮಾಧಾನ ಬೇಕಂತ ಮಾಡ್ತೇವೆ. ಯಾರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗಾಗಲೇ ಬೇರೆ ಬೇರೆ ಜಾಗದಲ್ಲಿ 154 ಎಕರೆ ಜಾಗ ಸಹ ಸರ್ಕಾರಿ ಜಾಗ ಇದೆ, ಅಲ್ಲಿ ಯಾರಿಗೂ ತೊಂದರೆ ಇಲ್ಲ. ಆ ಭಾಗದಲ್ಲಿ ಮಾಡಬೇಕು ಬಿಟ್ರೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ನಮ್ಮ ರಾಜ ಇಲ್ಲ. ಈ ಭಾಗದಲ್ಲಿ ನಿಮಗೆ SLR ಘಟಕ ಮಾಡಲಿಕ್ಕೆ ನಮ್ಮಂತ ಗ್ರಾಮಸ್ಥರ ಪ್ರಬಲವಾದ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ನಾವಿಲ್ಲಿ ಮಾಡಲಿಕ್ಕೆ ಕೊಡುದಿಲ್ಲ. ನೇರವಾಗಿ ಹೊಳೆಯನ್ನು ಸೇರಿ ಪ್ರಕೃತಿ ಕಲುಷಿತ ಆಗ್ತದೆ. ಒಂದಿಷ್ಟು ಮನೆಗಳು ಕೂಡ ಇಲ್ಲಿ ಅದನ್ನು ಆಶ್ರಯ ಮಾಡ್ಕೊಂಡಿದ್ದಾರೆ, ಅವರಿಗೂ ಕೂಡ ತೊಂದರೆ ಆಗ್ತದೆ. ದಯವಿಟ್ಟು ನಾವು ಸರ್ಕಾರಿ ಕೆಲಸಕ್ಕೆ ಅಡ್ಡಿಯನ್ನು ಮಾಡ್ತಾ ಇಲ್ಲ, ಬೇರೆ ಒಂದು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಈಗಾಗಲೇ ಯಾವುದೇ ಕಾರಣಕ್ಕೂ ನಾವು JCB ಮುಂದೆ ಬರಲಿಕ್ಕೆ ಕೊಡುವುದಿಲ್ಲ. ನೀವು ಹಾಗೆ ಏನಾದ್ರು ಬೇಕಿದ್ರೆ ನೀರು ಕೊಡಬೇಕು. ನಾವೀಗ ನೀವು ಏನೂ ಮಾಡುವುದ, ನಾವೇ ಮಾನ್ಯ ಜಿಲ್ಲಾಧಿಕಾರಿಯವರಿಗೂ ನಾವು ಇವಾಗ ಮನವಿ ಮಾಡಿದ್ದೇವೆ. ಇದ್ರ ಮೊದಲೇ ನಾವು ಮನವಿ 10 ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಏಕಪಕ್ಷೀಯವಾಗಿ ಇವತ್ತು ನೀವು ಉಪಜಿಲ್ಲಾವಾರಿ ಘಟಕವನ್ನು ಇಲ್ಲಿ ಮಾಡುತ್ತಿರುವುದು ಯಾವುದೇ ಕಾರಣಕ್ಕೂ ಸರಿಯಿಲ್ಲ. ಇಲ್ಲಿ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಸ್ಥಳದಲ್ಲಿ ಬಂದು ಜನರಿಗಾಗಿರುವಂಥ ಸಮಸ್ಯೆಗಳನ್ನು ಏನು ಸಮಸ್ಯೆ ಆಗ್ತಿದೆ ಅದನ್ನು ಕೇಳಿ ಅದರ ನಂತರ ನೀವು ಕೆಲಸವನ್ನು ಮುಂದುವರಿಸ್ಬೋದು. ನಾವು ಯಾವುದೇ ಸರ್ಕಾರಿ ಕೆಲಸವನ್ನು ನಿಲ್ಲಿಸಬೇಕೆಂಬ ಉದ್ದೇಶ ನಮಗೇನು ಇಲ್ಲ. ಇಲ್ಲಿ ಜನರಿಗೆ ಆಗ್ತಿರೋದು 50 ಬಾರಿ ನಿಮ್ಮ ಹತ್ರ ಬಂದು ನಾವು ಈ ಥರ ಸಮಸ್ಯೆ ಇದೆ, ಜನರಿಗೆ ಇಲ್ಲಿ ಶಾಲೆ ಇದೆ, ದೇವಸ್ಥಾನ ಇದೆ, ಹಾಗೆ ನದಿ ಇದೆ, ಮತ್ತೆ ನೈರ್ಮಲ್ಯ ಘಟಕದಿಂದ ಬೈಂದೂರು ನೂತನವಾಗಿ ಪಟ್ಟಣ ಪಂಚಾಯತ್ ಇವತ್ತು ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತ್ಯಾಜ್ಯ ಇಲೆವರಿ ಘಟಕವನ್ನು ನಮ್ಮ ತಗ್ಗರ್ಸ ಗ್ರಾಮದ ಹೊಸರೈ ಪರಿಸರದಲ್ಲಿ ನಮ್ಮ ಯಾವುದೇ ನಾಗರಿಕರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಜಾಗ ಇಲ್ಲಿಗೆ ಮಂಜೂರಾತಿಯಾಗಿದೆ. ಈಗಾಗಲೇ ಹಲವು ಬಾರಿ ಇಲ್ಲಿಯ ಗ್ರಾಮಸ್ಥರು ಒಟ್ಟಾಗಿ ತಗ್ಗರ್ಸೆಗೆ ಮಂಜೂರಾಗಿರ್ತಕ್ಕಂಥ ಏನು ತ್ಯಾಜ್ಯ ಇಲೆವರಿ ಘಟಕ ಇದೆ ಇದು ಇಲ್ಲಿ ಆಗುವುದರಿಂದ ಜನಸಾಮಾನ್ಯರಿಗೆ ಇಲ್ಲಿ ಹತ್ತಿರ ಶಾಲೆ ಇದೆ, ದೇವಸ್ಥಾನ ಇದೆ, ನದಿ ಇದೆ, ಮನೆ ಇದೆ, ಎಲ್ಲ ಇರುವುದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಈ ತಗ್ಗರ್ಸೆ ಗ್ರಾಮದ ಹೊಸರ ಈ ಪರಿಸರದಲ್ಲಿ ತ್ಯಾಜ್ಯ ಇಲೆವರಿ ಘಟಕ ಆಗಬಾರ್ದು ಅಂತಕ್ಕಂಥ ಒಂದು ನಿರ್ಧಾರವನ್ನು ಈ ಒಂದು 6 ತಿಂಗಳಿಂದ ಹೋರಾಟಗಳು ನಡೀತಾ ಇದೆ. ಹಿಂದೆ ಸಹ ಇಲ್ಲಿ ಅಳತೆ ಮಾಡಲಿಕ್ಕೆ ಬಂದಾವಾಗ ಸಹ ಇಲ್ಲಿಯ ಗ್ರಾಮಸ್ಥರು ಪ್ರಬಲವಾಗಿ ವಿರೋಧ ಮಾಡಿ ಅವರು ವಾಪಸ್ ಕಳಿಸಿದ್ದಾರೆ. ನಾವು ಒಂದೇ ಮನವಿ ಮಾಡೋದು, ಈಗಾಗಲೇ ನಿಮ್ಗೆ ಗೊತ್ತಿದೆ, ಇವತ್ತು ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಉಡುಪಿಯ ಸಾಲಿಗ್ರಾಮ ಗ್ರಾಮ ಪಂಚಾಯತಿಯಲ್ಲಿ 2012 ನಿರ್ಣಯ ಆಗಿದೆ, ಅಲ್ಲಿ ತ್ಯಾಜ್ಯ ಇಲೆವರಿ ಘಟಕ ಆಗಬೇಕು ಅಂದೇಳಿ. ಅಲ್ಲಿಯ ಗ್ರಾಮಸ್ಥರ ವಿರೋಧ ಇರೋದ್ರಿಂದ ನಿಮಗೆ ಅಲ್ಲಿ ತ್ಯಾಜ್ಯ ಇಲೆವರಿ ಘಟಕ ಇವತ್ತಿನವರೆಗೂ ಆಗಿಲ್ಲ. ಈಗಾಗಲೇ ಬೈಂದೂರು ಪಟ್ಟಣ ಪಂಚಾಯತ್ ಆಗಿ ಇನ್ನು 1.5 ವರ್ಷ ಆದಷ್ಟು ಈಗಾಗಲೇ ಇಲ್ಲಿ ತ್ಯಾಜ್ಯ ಇಲೆವರಿ ಘಟಕ ಮಾಡುವಂಥ ಗಡಿಬಿಡಿ ಬಂದಿಲ್ಲ. ಮುಂದಿನ ದಿವಸಗಳಲ್ಲಿ ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿ ಜನರಿಗೆ ತೊಂದರೆ ಇಲ್ಲಿರ್ತಕ್ಕಂಥ ಸೂಕ್ತವಾದಂಥ ಒಂದು ಜಾಗದಲ್ಲಿ ಈ ತ್ಯಾಜ್ಯ ಇಲೆವರಿ ಘಟಕವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಗ್ರಾಮಸ್ಥರ ಅಭಿಪ್ರಾಯ ಆಗಿದೆ. ಈಗಾಗಲೇ ಅದೇ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ಅಲ್ಲಿ ಸಮಸ್ಯೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಜಾಗವನ್ನು ಗುರುತಿಸಬೇಕು ಅಂತ ಹೇಳಿ ಈಗಾಗಲೇ ಶಾಸಕರು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದಾರೆ. ಆದ್ದರಿಂದ ನಮ್ಮ ಈ ಒಂದು ಹೊಸರೇ ಈ ಪರಿಸರದಲ್ಲಿ ಹಿಂದೆ ನಾವು ಯಾವ ರೀತಿಯಾಗಿ ಈ ಭಾಗದಲ್ಲಿ SLR ಘಟಕ ಮಾಡಬಾರ್ದು ಅಂತಕ್ಕಂಥ ಏನು ಹೋರಾಟ ಇದೆ ಅದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ನಾವು ಇಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಈ ಒಂದು ಹೊಸರೈ ಪರಿಸರದಲ್ಲಿ SLR ಘಟಕವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಮತ್ತೆ ಇಲ್ಲ ಮೊದಲು ಕೂಡ ಇಲ್ಲಿ ಇವರದ್ದು ಜಾಗ ಇದೆ, ಫಸ್ಟ್ ಜಾಗ ಒಬ್ಬರು
ಪಟ್ಟ ಜಾಗ ಆಗಿರ್ತದೆ, ಅದರ ನಂತರ ಸರ್ಕಾರಿ, ಅದರ ನಂತರವೂ ಪಟ್ಟ, ಮಧ್ಯದಲ್ಲಿ ಸರ್ಕಾರಿ ಜಾಗ ಇರೋದು, ಆಚೆಗೆ ಜನ ವಸತಿ ಇದೆ ಮತ್ತು ತೋಟಗಳಿದೆ. ನಮ್ಮದು ಪಟ್ಟ ಜಾಗ. ಹಾಂ, ಪಟ್ಟ ಜಾಗ ಇದೆ, ಪ್ರತಿಯೊಬ್ಬರದ್ದು ಪಟ್ಟ ಜಾಗ ಇದೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಘಟಕವನ್ನು ಮಾಡಲಿಕ್ಕೆ ಬಿಡುವುದೇ ಇಲ್ಲ. ಆ ಕಡೆ ಶಾಲೆ ಇತ್ತು, ಫೆಬ್ರವರಿ ಬಂದ್ರೆ ಇದೇ ನೀರು ಕುಡಿಬೇಕಾಗತ್ತೆ, ಯಾಕಂದ್ರೆ ಏಪ್ರಿಲ್ ಮೇಗೆ ಇದೆಲ್ಲ ಬತ್ತಿ ಹೋಗುತ್ತೆ ನೀರೆಲ್ಲ, ಇದೇ ನೀರು ಕುಡಿಬೇಕಾಗತ್ತೆ. ಆದ್ರೆ ಇದು ಈ ವಿಷ ನೀರು ಕುಡಿಯ ಬದಲು ವಿಷನೇ ಕೊಡ್ಬೋದಲ್ಲ ಅವ್ರ, ಯಾಕೆ ಈ ಥರ ಮಾಡ್ತಾರೆ ಅಲ್ಲ ಹೇಳೋದು. ನಾನು ತಹಸೀಲ್ದಾರಿಗೆ ಮನವಿ ಕೊಟ್ಟಾಯ್ತು, ಪಟ್ಟಣ ಪಂಚಾಯತಿ ಮನವಿ ಕೊಟ್ಟಿದ್ವಿ, ಆಮೇಲೆ ಡಿ ಸಿಗೂ ನಾವು ಮನವಿ ಕೊಟ್ಟಿದ್ವಿ, ಮತ್ತು ಮನವಿ 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 ಅಂತಿರ್ತಾರೆ, ಒಂದು ಮನವಿಗೂ ರೆಸ್ಪಾನ್ಸೇ ಬಂದಿಲ್ಲ. ಕೈ ಮುಗಿದು ಕೇಳ್ಕಂತೆ, ಇಲ್ಲಿ ಪಟ್ಟಣ ಪಂಚಾಯತಿ ಇದೇ ಆಗಬೇಕು, ಆಗೋದಿಲ್ಲ ಕಸದ ಕಟ್ಟಿ ಒಂದು ಆಗೋದಿಲ್ಲ. ನಾವು ಹಳಿಯರು ಮಳೆಯರು ನಾವು ನೀರು ಕುಡಿಯಬೇಕು, ನಾವು ಕೈ ಮುಗಿದು ಕೇಳ್ಕೊಂತೇವೆ. ಹಾಂ, ಬೇಡ ಬೇಡ ಬೇಡ, ಹಾಕೋದೇ ಬೇಡ. ಎಂತ ಮಖ ಚಾಕ್ರಮ ಮಖ ಚಾಪು ಆಗಂಬುದು ನಾವು ಮತ್ತೆಂತ ಮಾಡುದಂತದೆ, ಕಸ ಹಾಕೋಕೆ ಆಗ ಅಂದು ಹೌದು. ಹಾಂ, ನಾವು ಎಂತ ಮಾಡೋದು, ಆಗ ಅಂದು ಅಷ್ಟು ನಾವು ಹಳತ್ತೆ ಹಳಿಯರ ಆಯ್ತು, ನಾವು ಎಂತ ಮಾಡೋಕಿತ್ತ ಹೌದು. ಹಾಂ, ಮಕ್ಕಳು ಮರಿ ಶಾಲೆ ಹೊಪ್ಪರೆಲ್ಲ ಇದ್ರೆ